ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ, ಮುರುಳಿ ದಿನಾಂಕ 7/5/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಎನ್ನುವ ಕರೆಂಟನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ತಂದೆಯ ಸೇವೆಯಲ್ಲಿ ತೊಡಗಿರಬೇಕು. ಯಾರೆಲ್ಲ ಮಕ್ಕಳು ಸರ್ವಸ್ವವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತಾಗಿರುತ್ತಾರೋ ಅವರೇ ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೆ. ಅಂತಹ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಿಗೆ ಏಕೆ ಸ್ಥಿರವಾಗಿ ಖುಷಿ ಇರುವುದಿಲ್ಲ? ಖುಷಿಯನ್ನು ಕಳೆದುಕೊಳ್ಳಲು ಮುಖ್ಯ ಕಾರಣ ಏನಾಗಿದೆ? ಉತ್ತರ: ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ಮಕ್ಕಳ ಬುದ್ಧಿ ಅಲೆದಾಡುತ್ತಿರುತ್ತದೆ. ಮಕ್ಕಳ ಬುದ್ಧಿ ಸ್ಥಿರ ಬುದ್ಧಿ ಆಗದೇ ಇರುವ ಕಾರಣ ಮಕ್ಕಳಿಗೆ ಖುಷಿ ಇರುವುದಿಲ್ಲ. ಮಾಯೆಯ ಬಿರುಗಾಳಿ ಆತ್ಮ ಜ್ಯೋತಿಯಾದ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ಎಲ್ಲಿಯವರೆಗೂ ನಿಮ್ಮ ಕರ್ಮ ಅಕರ್ಮ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ಸ್ಥಿರವಾಗಿ ಖುಷಿ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಮಕ್ಕಳು ಪುರುಷಾರ್ಥವನ್ನು ಮಾಡಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಕ್ಕಳು ಇಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಓಂ ಶಾಂತಿ. ಯಾವಾಗ ಓಂ ಶಾಂತಿ ಎಂದು ಹೇಳುತ್ತೀರೋ ಆಗ ಬಹಳಷ್ಟು ಉತ್ಸಾಹದಿಂದ ಹೇಳುತ್ತೀರಾ, ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎಂದು. ನಾನು ಆತ್ಮ, ಶಾಂತ ಸ್ವರೂಪ ಆತ್ಮ ಅನ್ನುವ ಶಬ್ದದ ಅರ್ಥ ಎಷ್ಟು ಸಹಜವಾಗಿದೆ. ತಂದೆ ತಿಳಿಸುತ್ತಾರೆ ಓಂ ಶಾಂತಿ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನಾನು ಮಕ್ಕಳಿಗೆ ಓಂ ಶಾಂತಿ ಎಂದು ಹೇಳುತ್ತೇನೆ ಎಂದು. ನಂತರ ಬ್ರಹ್ಮ ತಂದೆ ಕೂಡ ಓಂ ಶಾಂತಿಯನ್ನು ಹೇಳುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ಆತ್ಮನಾದ ನಾನು ಓಂ ಶಾಂತಿ ಎಂದು ಹೇಳುತ್ತೇನೆ ಎಂದು. ನೀವೆಲ್ಲರೂ ನಕ್ಷತ್ರ ಆಗಿದ್ದೀರಾ. ಎಲ್ಲ ನಕ್ಷತ್ರಗಳಿಗೂ ತಂದೆಯಂತೂ ಬೇಕು ತಾನೇ? ಗಾಯನ ಕೂಡ ಇದೆ, ಸೂರ್ಯ, ಚಂದ್ರ ಮತ್ತು ಅದೃಷ್ಟಶಾಲಿ ನಕ್ಷತ್ರ ಎಂದು. ಈಗ ಮಕ್ಕಳಾದ ನೀವು ಬಹಳಷ್ಟು ಅದೃಷ್ಟಶಾಲಿ ನಕ್ಷತ್ರ ಆಗಿದ್ದೀರಾ. ಆದರೆ ಮಕ್ಕಳಾದ ನಿಮ್ಮಲ್ಲಿ ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ. ಹೇಗೆ ರಾತ್ರಿ ಚಂದ್ರ ಹುಟ್ಟುತ್ತಾನೆ, ಚಂದ್ರ ಹುಟ್ಟಿದಾಗ ನಕ್ಷತ್ರಗಳೇನು ಕಾಣಿಸುತ್ತದೆಯೋ ಆ ನಕ್ಷತ್ರದಲ್ಲಿ ಕೆಲವು ನಕ್ಷತ್ರ ಡಿಮ್ಮಾಗಿ ಇರುತ್ತದೆ, ಕೆಲವು ನಕ್ಷತ್ರ ಬಹಳಷ್ಟು ಹೊಳೆಯುತ್ತಿರುತ್ತದೆ, ಕೆಲವು ನಕ್ಷತ್ರಗಳು ಚಂದ್ರನಿಗಿಂತ ಮುಂದೆ ಇರುತ್ತದೆ. ನೀವೆಲ್ಲರೂ ನಕ್ಷತ್ರ ಆಗಿದ್ದೀರಾ, ನೀವೆಲ್ಲರೂ ಜ್ಞಾನದ ನಕ್ಷತ್ರ ಆಗಿದ್ದೀರಾ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ಅದ್ಭುತವಾದ ನಕ್ಷತ್ರ ನೀವಾಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಬಹಳಷ್ಟು ಅದ್ಭುತವಾದ ನಕ್ಷತ್ರ ಆಗಿದ್ದೀರಾ. ಆತ್ಮ ಬಹಳ ಸಣ್ಣದಾದ ಬಿಂದು ಆಗಿದೆ, ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಇಷ್ಟು ದೊಡ್ಡ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವ ಮಾತು ಬಹಳಷ್ಟು ಅದ್ಭುತವಾದ ಮಾತಾಗಿದೆ. ಅಂದ ಮೇಲೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರ ಒಂದು ರೀತಿ ಇದ್ದರೆ ಇನ್ನು ಕೆಲವು ನಕ್ಷತ್ರ ಇನ್ನೊಂದು ರೀತಿ ಇದೆ. ಯಾರು ಬಹಳಷ್ಟು ಹೊಳೆಯುವಂತಹ ನಕ್ಷತ್ರ ಆಗಿದ್ದಾರೋ ಅಂತಹ ನಕ್ಷತ್ರವನ್ನು ತಂದೆ ನೆನಪು ಮಾಡುತ್ತಾರೆ. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಶಕ್ತಿ ಎನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ನೀಡುವ ಶಕ್ತಿ ಎನ್ನುವ ಕರೆಂಟ್ನ ಮೂಲಕ ನಿಮ್ಮ ಆತ್ಮದ ಬ್ಯಾಟ್ರಿ ತುಂಬುತ್ತಾ ಹೋಗುತ್ತದೆ. ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ನಿಮಗೆ ಸರ್ಚ್ ಲೈಟ್ ಪ್ರಾಪ್ತಿಯಾಗುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಸರ್ಚ್ ಲೈಟ್ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೋಸ್ಕರ ನೀವು ಸರ್ವಸ್ವವನ್ನೂ ತ್ಯಾಗ ಮಾಡಿ ಈಶ್ವರನ ಸೇವೆಯಲ್ಲಿ ತೊಡಗುತ್ತೀರಾ. ಪರಮಾತ್ಮ ತಂದೆಗೋಸ್ಕರ ನೀವು ನಿಮ್ಮ ಸರ್ವಸ್ವವನ್ನೂ ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತಾಗಿರುತ್ತೀರಾ. ಯಾರು ಸರ್ವಸ್ವವನ್ನು ತ್ಯಾಗ ಮಾಡಿ ಪರಮಾತ್ಮನ ಸೇವೆಯಲ್ಲಿ ಉಪಸ್ಥಿತಾಗಿದ್ದಾರೋ ಅವರು ತಂದೆಗೆ ಬಹಳಷ್ಟು ಪ್ರಿಯ ಆದಂತಹ ಮಕ್ಕಳಾಗಿದ್ದಾರೆ. ಆ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಪರಮಾತ್ಮ ತಂದೆ ಹೃದಯವನ್ನು ಗೆಲ್ಲುವಂತಹ ತಂದೆಯಾಗಿದ್ದಾರೆ. ಹೃದಯೇಶ್ವರ ತಂದೆಯ ಮಂದಿರ ಕೂಡ ಇದೆ, ಹೃದಯೇಶ್ವರ ತಂದೆ ಎಂದು ಕರೆಯುತ್ತೇವೆ. ಅಥವಾ ಮನಸ್ಸನ್ನು ಗೆಲ್ಲುವಂತಹ ತಂದೆಯ ಮಂದಿರ ಕೂಡ ಇದೆ. ಪರಮಾತ್ಮ ತಂದೆ ಯಾರ ಮನಸ್ಸನ್ನು ಗೆಲ್ಲುತ್ತಾರೆ, ತಂದೆ ಎಂತಹ ಮಕ್ಕಳ ಮನಸ್ಸನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನು ನೀವು ನೋಡಿದ್ದೀರಾ. ಪ್ರಜಾಪಿತ ಬ್ರಹ್ಮ ಕೂಡ ಈ ದಿಲ್ವಾಡ ಮಂದಿರದಲ್ಲಿ ಕುಳಿತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಮತ್ತು ಪುನಃ ನೀವು ನೋಡುತ್ತೀರಾ, ದಿಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗದ ಸ್ಥಾಪನೆಯ ದೃಶ್ಯ ಇದೆ. ಕೆಳಗಡೆ ಮಕ್ಕಳಾದ ನೀವು ಕುಳಿತು ತಪಸ್ಸನ್ನು ಮಾಡುತ್ತಿದ್ದೀರಾ. ದಿಲ್ವಾಡ ಮಂದಿರವನ್ನು ಸಣ್ಣ ಮಾಡೆಲ್ನ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರು ತಂದೆಗೆ ಬಹಳಷ್ಟು ಸಹಯೋಗಿಗಳಾಗಿದ್ದಾರೆ. ಮಹಾರಥಿಗಳು, ಕುದುರೆ ಸವಾರರು, ಕಾಲಾಡುಗಳು ಇದ್ದಾರೆ.
ಈ ಮಂದಿರ ನಿಮ್ಮ ನೆನಪಾರ್ಥವಾದ ಎಕ್ಯುರೇಟ್ ಆದ ಮಂದಿರ ಆಗಿದೆ. ದಿಲ್ವಾಡ ಮಂದಿರವನ್ನು ಬಹಳ ಚೆನ್ನಾಗಿ ನಿಮ್ಮ ನೆನಪಾರ್ಥವಾಗಿ ಕಟ್ಟಲಾಗಿದೆ. ನೀವೀಗ ಹೇಳುತ್ತೀರಾ, ಇದು ನಮ್ಮ ನೆನಪಾರ್ಥವಾದ ಮಂದಿರ ಎಂದು. ಈಗ ನಿಮಗೆ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲವನ್ನು ತಿಳಿಸುತ್ತಾರೋ ಜನ ಅದನ್ನು ಕೇಳಿ ಸತ್ಯ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಅದೆಲ್ಲ ಅಸತ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆ ಅಸತ್ಯವನ್ನೇ ಜನ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ಈಗ ಇಲ್ಲಿ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ. ಸತ್ಯ ತಂದೆ ಕುಳಿತು ನಿಮಗೆ ಸತ್ಯವನ್ನೇ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಿರುವ ಸತ್ಯ ಮಾತನ್ನು ಕೇಳಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಕಷ್ಟವನ್ನೂ ಕೊಡುತ್ತಿಲ್ಲ. ತಂದೆ ಮಕ್ಕಳಿಗೆ ಪರಿಶ್ರಮದ ಕಾರ್ಯವನ್ನು ಕೊಡುತ್ತಿಲ್ಲ. ಸಂಪೂರ್ಣ ವೃಕ್ಷದ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ. ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಆದರೂ ಕೂಡ ಸ್ವರ್ಗ ಸ್ಥಾಪನೆಯಾಗಲು ಇಷ್ಟೊಂದು ಸಮಯ ಏಕೆ ಬೇಕಾಗುತ್ತಿದೆ? ಜ್ಞಾನವನ್ನು ಪಡೆದುಕೊಳ್ಳಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಆಸ್ತಿಯನ್ನು ಪಡೆದುಕೊಳ್ಳಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಪವಿತ್ರರಾಗಲು ಸಮಯ ಬೇಕಾಗುತ್ತದೆ. ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ಅಂದ ಮೇಲೆ ನೆನಪಿನ ಯಾತ್ರೆಯ ಕಡೆ ನಿಮಗೆ ಹೆಚ್ಚು ಗಮನ ಇರಬೇಕು. ನೀವು ವಾಪಸ್ ಮನೆಗೆ ಹೋದಾಗ ನಿಮಗೆ ನೆನಪಿನ ಯಾತ್ರೆಯ ಕಡೆ ಅಷ್ಟೊಂದು ಗಮನ ಇರುವುದಿಲ್ಲ. ನೀವು ಮಧುಬನಕ್ಕೆ ಬಂದಾಗ ನೆನಪಿನ ಯಾತ್ರೆಯ ಕಡೆ ನಿಮಗೆ ಬಹಳಷ್ಟು ಗಮನ ಇರುತ್ತದೆ. ವಾಪಸ್ ಮನೆಗೆ ಹೋದಾಗ ನೆನಪಿನ ಯಾತ್ರೆಯ ಕಡೆ ನಿಮಗೆ ಅಷ್ಟೊಂದು ಗಮನ ಇರುವುದಿಲ್ಲ. ಇಲ್ಲಿ ಎಲ್ಲಾ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಮಕ್ಕಳಾದ ನೀವು ಈಗ ಮಧುಬನದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಇದೇ ನಶೆ ಇರಬೇಕು. ನಾವು ಮಕ್ಕಳಾಗಿದ್ದೇವೆ, ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಮಧುಬನದಲ್ಲಿ ಬೇಹದ್ದಿನ ತಂದೆ ಮತ್ತು ಮಕ್ಕಳಾದ ನಾವು ಕುಳಿತಿದ್ದೇವೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ನಮ್ಮ ಬುದ್ಧಿ ಬೇರೆ ಯಾರ ಜೊತೆಗೂ ಜೋಡಣೆ ಆಗಬಾರದು. ಸಂದೇಶಿಗಳು ಪರಮಾತ್ಮ ತಂದೆಗೆ ರಿಪೋರ್ಟ್ ಅನ್ನು ನೀಡಬಹುದು. ಯಾರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದೆ, ಯಾರು ಎಂತಹ ಕೆಲಸವನ್ನು ಮಾಡುತ್ತಿದ್ದಾರೆ, ಯಾರು ತೂಕಡಿಸುತ್ತಿದ್ದಾರೆ, ಯಾರು ಆಕಳಿಸುತ್ತಿದ್ದಾರೆ ಅನ್ನುವ ಎಲ್ಲಾ ಮಾತನ್ನು ಸಂದೇಶಿಗಳು ತಂದೆಗೆ ತಿಳಿಸಬಹುದು. ಯಾರು ಬಹಳ ಒಳ್ಳೆಯ ನಕ್ಷತ್ರ ಆಗಿದ್ದಾರೋ, ಸೇವಾದಾರಿ ನಕ್ಷತ್ರ ಆಗಿದ್ದಾರೋ ಅಂಥವರನ್ನೇ ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ. ಯಾರು ಬಹಳ ಒಳ್ಳೆಯ ಸೇವಾದಾರಿಗಳಾಗಿದ್ದಾರೋ ತಂದೆಗೆ ಅಂತಹ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ. ಸ್ಥಾಪನೆಯ ಕಾರ್ಯದಲ್ಲಿ ಅದೇ ಮಕ್ಕಳೇ ಸಹಯೋಗವನ್ನು ನೀಡುತ್ತಾರೆ. ಕಲ್ಪದ ಮೊದಲಿನಂತೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಅನೇಕ ಬಾರಿ ರಾಜಧಾನಿ ಸ್ಥಾಪನೆ ಆಗಿತ್ತು. ಈ ನಾಟಕದ ಚಕ್ರ ತಿರುಗುತ್ತಿರುತ್ತದೆ. ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ. ನೀವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗಿದ್ದೀರಾ ಅಂದ ಮೇಲೆ ತಂದೆಯ ಸಂಘದ ಬಣ್ಣ ಮಕ್ಕಳಿಗೆ ಹತ್ತುತ್ತದೆ. ಯಾವಾಗ ತಂದೆಯ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳುತ್ತೀರೋ ಆಗ ನಿಮ್ಮ ಜೀವನದ ಚಿಂತೆ ಕಡಿಮೆ ಆಗುತ್ತದೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ತಂದೆ ಮಕ್ಕಳಿಗೋಸ್ಕರ ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಂದೆ ಮಕ್ಕಳನ್ನು ಸ್ವರ್ಗದ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ತಂದೆ ಕೇವಲ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಿ. ನೀವೀಗ ಮಧುರ ಮನೆಗೆ ಹೋಗಬೇಕು. ಆ ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಜನ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಆದರೆ ಒಬ್ಬರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಆತ್ಮಕ್ಕೆ 84 ಜನ್ಮದ ಚಕ್ರದ ಜ್ಞಾನ ಪ್ರಾಪ್ತಿಯಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ, ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ? ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬುದ್ಧಿಯ ಮೂಲಕ ಇದೇ ಮಾತನ್ನು ನೆನಪು ಮಾಡಿಕೊಳ್ಳಿ. ಆತ್ಮನಾದ ನಾನು 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇನೆ. ನಾನೀಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ನಾನು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆಗ ನಾನು ಚಕ್ರವರ್ತಿ ಆಗುತ್ತೇನೆ. ಚಕ್ರವರ್ತಿ ಆಗುವುದು ಬಹಳ ಸಹಜ ಆಗಿದೆ, ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಮಾಯೆಯ ಬಿರುಗಾಳಿ ಬರುತ್ತದೆ. ಮಾಯೆಯ ಬಿರುಗಾಳಿ ಆತ್ಮ ಜ್ಯೋತಿಯಾದ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಮಾಯೆ ಮಕ್ಕಳಿಗೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ.
ಮಕ್ಕಳಿಗೆ ಸ್ಥಿರವಾಗಿ ಖುಷಿ ಇರುವುದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಾ? ಕುಳಿತು ತಂದೆಯನ್ನು ನೆನಪು ಮಾಡುವಾಗ ನಿಮ್ಮ ಬುದ್ಧಿ ಬೇರೆ ಬೇರೆ ಕಡೆ ಹೋಗುತ್ತದೆ. ಇದೆಲ್ಲ ಗುಪ್ತ ಮಾತಾಗಿದೆ. ನೀವೀಗ ತಂದೆಯನ್ನು ನೆನಪು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ? ಆದರೂ ಸ್ಥಿರವಾಗಿ ತಂದೆ ನೆನಪಿನಲ್ಲಿ ಇರಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಕೆಲವರ ಬುದ್ಧಿ ಅಲೆದಾಡುತ್ತಾ ಅಲೆದಾಡುತ್ತಾ ಪುನಃ ಸ್ಥಿರ ಆಗುತ್ತದೆ. ಕೆಲವರ ಬುದ್ಧಿ ತಕ್ಷಣ ಸ್ಥಿರ ಆಗುತ್ತದೆ. ಇನ್ನು ಕೆಲವರ ಸಮ್ಮುಖದಲ್ಲಿ ನೀವು ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ಇದಕ್ಕೆ ಮಾಯಿಯುದ್ಧ ಎಂದು ಕರೆಯಲಾಗುತ್ತದೆ. ಕರ್ಮವನ್ನು ಅಕರ್ಮವನ್ನಾಗಿ ಮಾಡಿಕೊಳ್ಳಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ರಾವಣ ರಾಜ್ಯ ಇಲ್ಲ ಅಂದ ಮೇಲೆ ಅಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುವುದಿಲ್ಲ. ಸತ್ಯಯುಗದಲ್ಲಿ ಉಲ್ಟಾ ಕರ್ಮವನ್ನು ಮಾಡಿಸಲು ಮಾಯೆ ಇರುವುದಿಲ್ಲ. ರಾವಣ ಮತ್ತು ರಾಮನ ಆಟ ಈ ಆಟ ಆಗಿದೆ. ಅರ್ಧಾಕಲ್ಪ ರಾಮರಾಜ್ಯ ಇರುತ್ತದೆ, ಅರ್ಧಾಕಲ್ಪ ರಾವಣನ ರಾಜ್ಯ ಇರುತ್ತದೆ. ಹಗಲು ಮತ್ತು ರಾತ್ರಿಯ ಚಕ್ರ ಎಂದು ಇದಕ್ಕೆ ಕರೆಯಲಾಗುತ್ತದೆ. ರಾಮರಾಜ್ಯ ಅಂದರೆ ಹಗಲಿನ ಸಮಯ, ರಾವಣ ರಾಜ್ಯ ಅಂದರೆ ರಾತ್ರಿಯ ಸಮಯ. ಸಂಗಮ ಯುಗದಲ್ಲಿ ಕೇವಲ ಬ್ರಾಹ್ಮಣರಾದ ನೀವು ಮಾತ್ರ ಇರುತ್ತೀರ. ಈಗ ನೀವು ಸ್ವಯಂನ್ನು ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಳ್ಳುತ್ತೀರ. ಈಗ ರಾತ್ರಿಯ ಸಮಯ ಪೂರ್ಣ ಆಗಿ ಹಗಲು ಪ್ರಾರಂಭ ಆಗಲೇಬೇಕು. ಜಗತ್ತಿನಲ್ಲಿರುವಂತಹ ಶೂದ್ರರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಜೋರಾಗಿ ಬಹಳಷ್ಟು ಗೀತೆಯನ್ನು ಹಾಡುತ್ತಿರುತ್ತಾರೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಬಹಳ ಜೋರಾಗಿ ಶಬ್ದವನ್ನು ಮಾಡುತ್ತಾ ಗೀತೆಯನ್ನು ಹಾಡುತ್ತಿರುತ್ತಾರೆ. ನೀವೀಗ ಶಬ್ದದಿಂದ ದೂರ ಆಗಬೇಕು. ನೀವೀಗ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತೀರಾ? ನೀವೀಗ ತಂದೆಯ ನೆನಪಿನ ನಶೆಯಲ್ಲಿ ಇರುತ್ತೀರಾ? ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಆತ್ಮ ತಿಳಿದುಕೊಂಡಿದೆ, ಈಗ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಾ ಬಂದಿದ್ದೀರಾ. ಶಿವನ ಮಂದಿರದಲ್ಲಿ ಶಿವನಿಗೆ ಅವಶ್ಯವಾಗಿ ಬಾಬಾ ಎಂದು ಕರೆಯುತ್ತಾರೆ. ಮನುಷ್ಯರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇಲ್ಲ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಅವರು ಶಿವತಂದೆ ಆಗಿದ್ದಾರೆ. ಇಲ್ಲಿ ಶಿವತಂದೆ ಇದ್ದಾರೆ. ಇಲ್ಲಿ ಶಿವತಂದೆಯ ಚಿತ್ರ ಇದೆ. ಜಗತ್ತಿನ ಜನ ಶಿವತಂದೆ ಲಿಂಗರೂಪದಲ್ಲಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಜನ ಶಿವಲಿಂಗುವಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರ ತಂದೆಗೆ ಹೇಗೆ ಅಭಿಷೇಕವನ್ನು ಮಾಡಲು ಸಾಧ್ಯ? ನೀವು ನಿರಾಕಾರ ತಂದೆಗೆ ಹೇಗೆ ಅಭಿಷೇಕವನ್ನು ಮಾಡುತ್ತೀರಾ? ನೀವು ಅಭಿಷೇಕವನ್ನು ಮಾಡಿದರೆ ತಂದೆ ಏನನ್ನು ಮಾಡಲು ಸಾಧ್ಯ? ತಂದೆ ಸಾಕಾರದಲ್ಲಿ ಇದ್ದಿದ್ದರೆ ನಿಮ್ಮ ಅಭಿಷೇಕದ ಹಾಲನ್ನು ಸ್ವೀಕಾರ ಮಾಡುತ್ತಿದ್ದರು. ನಿರಾಕಾರ ತಂದೆಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ತಂದೆ ಆ ಹಾಲನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನಗೆ ಹಾಲಿನಿಂದ ಅಭಿಷೇಕವನ್ನು ಮಾಡುತ್ತೀರಾ, ನಂತರ ಆ ಹಾಲನ್ನು ನೀವೇ ಕುಡಿಯುತ್ತೀರಾ. ನೀವು ನನಗೆ ಪ್ರಸಾದವನ್ನು ಅರ್ಪಣೆ ಮಾಡುತ್ತೀರಾ, ನಂತರ ಆ ಪ್ರಸಾದವನ್ನು ನೀವೇ ತಿನ್ನುತ್ತೀರಾ. ಈಗ ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ. ಭಕ್ತಿ ಮಾರ್ಗದಲ್ಲಿ ನೀವು ಎಲ್ಲವನ್ನು ಇಂಡೈರೆಕ್ಟ್ ಆಗಿ ಮಾಡುತ್ತಿದ್ದೀರಿ, ಈಗ ನೀವು ಡೈರೆಕ್ಟ್ ಆಗಿ ಮಾಡುತ್ತೀರಾ. ಈ ಸಾಕಾರ ಜಗತ್ತಿನಲ್ಲಿ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ಮಧುಬನಕ್ಕೆ ಹೋಗಬೇಕು. ಮಧುಬನದಲ್ಲಿ ನಮ್ಮ ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆಗುತ್ತದೆ. ಮನೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಕಾರ್ಯ ವ್ಯವಹಾರ ಇರುತ್ತದೆ. ಆದ್ದರಿಂದ ಮನೆಯಲ್ಲಿ ಬಹಳಷ್ಟು ಅಶಾಂತಿ ಇರುತ್ತದೆ. ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಅಶಾಂತಿ ಇದೆ, ನಿಮಗೆ ಗೊತ್ತಿದೆ. ಈಗ ನಾವು ಯೋಗದ ಶಕ್ತಿಯಿಂದ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇನ್ನು ಶಿಕ್ಷಣದ ಮೂಲಕ ನಮಗೆ ರಾಜ್ಯ ಪದವಿ ಸಿಗುತ್ತದೆ. ಕಲ್ಪದ ಮೊದಲು ಕೂಡ ಈ ಜ್ಞಾನವನ್ನು ನೀವೆಲ್ಲರೂ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಈಗಲೂ ಕೂಡ ನೀವು ಜ್ಞಾನವನ್ನು ಕೇಳುತ್ತೀರಾ. ಈಗ ನೀವು ಎಷ್ಟೆಲ್ಲ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಪುನಃ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನೇಕ ಮಕ್ಕಳು ಆಶ್ಚರ್ಯವಾಗಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋದರು. ಪ್ರಿಯತಮ ಆದಂತಹ ತಂದೆಯನ್ನು ನೀವೆಲ್ಲರೂ ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ತಂದೆಯಾದ ನಾನು ಬಂದಿದ್ದೇನೆ, ಆದರೂ ಪುನಃ ನೀವು ತಂದೆಯ ಕೈಯನ್ನು ಬಿಟ್ಟು ಏಕೆ ಹೋಗುತ್ತೀರಾ? ಮಾಯೆ ಮಕ್ಕಳಿಗೆ ಪೆಟ್ಟನ್ನು ಕೊಡುತ್ತದೆ. ಬ್ರಹ್ಮ ತಂದೆ ಅನುಭವಿಯಾಗಿದ್ದಾರೆ. ಬ್ರಹ್ಮ ತಂದೆಗೆ ತಮ್ಮ ಜೀವನದ ಸಂಪೂರ್ಣ ಇತಿಹಾಸದ ನೆನಪಿದೆ. ಬ್ರಹ್ಮ ತಂದೆ ತಲೆಯ ಮೇಲೆ ಟೊಪ್ಪಿಯನ್ನು ಹಾಕಿಕೊಂಡು ಬರಿಗಾಲಲ್ಲಿ ಓಡುತ್ತಿದ್ದರು. ಮುಸಲ್ಮಾನರು ಕೂಡ ಬ್ರಹ್ಮ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತಿದ್ದರು. ಎಲ್ಲರೂ ಬ್ರಹ್ಮ ತಂದೆಗೆ ಬಹಳಷ್ಟು ಪಾಲನೆಯನ್ನು ಕೊಡುತ್ತಿದ್ದರು. ಟೀಚರ್ನ ಮಗ ಬಂದರು ಅಥವಾ ಗುರುವಿನ ಮಗ ಬಂದರು ಎಂದು ಮಾರ್ಕೆಟ್ನಲ್ಲಿ ಬ್ರಹ್ಮ ತಂದೆಗೆ ಸಜ್ಜೆ ರೊಟ್ಟಿಯನ್ನು ತಿನ್ನಿಸುತ್ತಿದ್ದರು. ಇಲ್ಲೂ ಕೂಡ ಬಾಬಾ 15 ದಿನಕ್ಕೋಸ್ಕರ ಮಕ್ಕಳಿಗೆ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದರು. ಸಜ್ಜೆ ರೊಟ್ಟಿಯ ಜೊತೆಗೆ ಮಜ್ಜಿಗೆಯನ್ನು ಸೇರಿಸಿಕೊಂಡು ತಿನ್ನಿ ಎಂದು. ಬೇರೆ ಯಾವ ಅಡುಗೆಯೂ ಆ ಸಮಯದಲ್ಲಿ ತಯಾರಾಗುತ್ತಿರಲಿಲ್ಲ.
ರೋಗಿಗಳಿಗೋಸ್ಕರವೂ ಕೂಡ ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆಯನ್ನು ನೀಡಲಾಗುತ್ತಿತ್ತು. ರೋಗಿಗಳಿಗೋಸ್ಕರವೂ ಸಜ್ಜೆ ರೊಟ್ಟಿ ಎಣ್ಣೆ ತಯಾರು ಮಾಡಲಾಗುತ್ತಿತ್ತು. ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆಯನ್ನು ಸೇರಿಸಿಕೊಂಡು ತಿಂದರೂ ಕೂಡ ಯಾವ ಮಕ್ಕಳಿಗೂ ಏನೂ ಆಗಲಿಲ್ಲ. ಇನ್ನೂ ರೋಗಿ ಮಕ್ಕಳು ಹೆಚ್ಚು ಆರೋಗ್ಯವಂತರಾದರು. ಮಕ್ಕಳಿಗೆ ಆಹಾರದ ಬಗ್ಗೆ ಇರುವಂತಹ ಆಸಕ್ತಿ ಸಮಾಪ್ತಿಯಾಗಿರುವುದನ್ನು ನೀವು ನೋಡಿದ್ದೀರಾ. ನನಗೆ ಇದು ಬೇಕು ಇದು ಬೇಡ ಅನ್ನುವ ಇಚ್ಛೆ ಇರಬಾರದು. ಇಚ್ಛೆಯನ್ನು ಇಟ್ಟುಕೊಂಡರೆ ಅದಕ್ಕೆ ಲೋಭ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು. ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಏನನ್ನು ಕೊಡಬೇಕು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಏನನ್ನು ಕೊಡಬೇಕು ತಂದೆ ಸ್ವಯಂ ಮಕ್ಕಳಿಗೆ ಆ ಸಮಯದಲ್ಲಿ ಆ ವಸ್ತುವನ್ನು ಕೊಡುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಮಕ್ಕಳನ್ನು ಕೇಳಿದ್ದರು, ತಂದೆಯಾದ ನನ್ನನ್ನು ನೀವು ತಂದೆ ಮತ್ತು ಮಗ ಎಂದು ತಿಳಿದುಕೊಂಡಿದ್ದೀರಾ ಎಂದು. ಪರಮಾತ್ಮ ತಂದೆ ನನಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಮಗ ಕೂಡ ಆಗಿದ್ದಾರೆ ಎಂದು ನೀವು ತಿಳಿದುಕೊಂಡಿದ್ದರೆ ನೀವು ಕೈಯನ್ನು ಎತ್ತಿ ಎಂದು ತಂದೆ ಕೇಳಿದರು. ಆಗ ಎಲ್ಲರೂ ಕೈಯನ್ನು ಎತ್ತಿದರು. ಕೈಯನ್ನು ತಕ್ಷಣ ಎತ್ತುತ್ತೀರಾ? ಹೇಗೆ? ಪರಮಾತ್ಮ ತಂದೆ ಕೇಳುತ್ತಾರೆ, ನೀವು ಲಕ್ಷ್ಮಿ ಆಗುತ್ತೀರೋ ಅಥವಾ ನಾರಾಯಣ ಆಗುತ್ತೀರೋ ಎಂದು. ಲಕ್ಷ್ಮೀ ನಾರಾಯಣ ಆಗುತ್ತೀರಾ ಎಂದು ತಂದೆ ಕೇಳಿದಾಗ ಎಲ್ಲರೂ ತಕ್ಷಣ ಕೈಯನ್ನು ಎತ್ತುತ್ತಾರೆ. ಇಲ್ಲಿ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ಪಾರಲೌಕಿಕ ಮಗನನ್ನಾಗಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಗ ಆಗಿ ತಂದೆ ತಾಯಿಯಾಗಿರುವ ನಿಮ್ಮ ಸೇವೆಯನ್ನು ಬಹಳಷ್ಟು ಮಾಡುತ್ತಾರೆ. 21 ಜನ್ಮದ ಆಸ್ತಿಯನ್ನು ನೀಡುತ್ತಾರೆ. ಯಾವಾಗ ತಂದೆ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೋ ಆಗ ತಂದೆಗೆ ಪಾಲನೆಯನ್ನು ನೀಡುವುದು ಮಕ್ಕಳ ಕರ್ತವ್ಯ ಆಗಿದೆ. ತಂದೆ ಸನ್ಯಾಸಿಯಾಗಿ ಬಿಡುತ್ತಾರೆ. ಹೇಗೆ ಲೌಕಿಕದಲ್ಲಿ ಬ್ರಹ್ಮ ತಂದೆಗೆ ತಂದೆ ಇದ್ದರು, ಬ್ರಹ್ಮ ತಂದೆಯ ತಂದೆ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದರು. ಬ್ರಹ್ಮ ತಂದೆಯ ತಂದೆ ಹೇಳಿದರು, ನಾನೀಗ ಕಾಶಿಗೆ ಹೋಗಿ ಸತ್ಸಂಗದಲ್ಲಿ ಇರುತ್ತೇನೆ ಎಂದು. ನನ್ನನ್ನು ಕಾಶಿಗೆ ಕರೆದುಕೊಂಡು ಹೋಗು ಎಂದು ಬ್ರಹ್ಮ ತಂದೆಯ ಲೌಕಿಕ ತಂದೆ ಬ್ರಹ್ಮ ತಂದೆಗೆ ಹೇಳಿದರು. ಬ್ರಹ್ಮ ತಂದೆ ತಮ್ಮ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸಿದರು. ಈಗ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರಾದ ನೀವು ಪ್ರಜಾಪಿತ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಈ ಮನುಷ್ಯ ಸೃಷ್ಟಿಯ ಬಗ್ಗೆ ಮೊದಲು ಎಲ್ಲರಿಗೂ ಗೊತ್ತಾಗಬೇಕು. ಈ ಬ್ರಹ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಶಿವತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗಲೇಬೇಕು. ಆ ನಿರಾಕಾರ ತಂದೆ ಯಾವಾಗ ಬರುತ್ತಾರೆ, ಹೇಗೆ ಬರುತ್ತಾರೆ? ಶಿವ ಜಯಂತಿಯನ್ನು ನಾವು ಏಕೆ ಆಚರಣೆ ಮಾಡುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆ ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಯಾವಾಗ ಬಂದರು, ಹೇಗೆ ಬಂದರು? ಆ ತಂದೆಯ ಜಯಂತಿಯನ್ನು ನಾವು ಏಕೆ ಆಚರಣೆ ಮಾಡುತ್ತಿದ್ದೇವೆ ಅನ್ನುವುದು ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಬ್ರಹ್ಮನ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಮನುಷ್ಯರು ಯಾವಾಗ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೋ ಆಗ ಅವರಿಗೆ ವಾನಪ್ರಸ್ಥಿಗಳು ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ನೀವು ನಿಮ್ಮ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೀರಾ. ಇದು ನಿಮ್ಮ 84ನೇ ಜನ್ಮದ ಅಂತಿಮ ಜನ್ಮ ಆಗಿದೆ. ಈ ಲೆಕ್ಕ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಈ ಬ್ರಹ್ಮ ತಂದೆಯ ಆತ್ಮ ಎಲ್ಲಿ ಕುಳಿತುಕೊಂಡಿದೆಯೋ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಶಿವತಂದೆ ಬಂದು ಕುಳಿತುಕೊಳ್ಳುತ್ತಾರೆ. ಹೇಗೆ ಜಗತ್ತಿನಲ್ಲಿ ಗುರುಗಳು ಇದ್ದಾರೆ, ಆ ಗುರುಗಳು ತಮ್ಮ ಶಿಷ್ಯರ ಪಕ್ಕದಲ್ಲೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆಯ ಆತ್ಮ ಯಾವ ಭ್ರುಕುಟಿಯಲ್ಲಿ ಕುಳಿತಿದೆಯೋ ಈ ಬ್ರಹ್ಮನ ಪಕ್ಕದಲ್ಲೇ ನಾನು ಕುಳಿತುಕೊಳ್ಳುತ್ತೇನೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಆತ್ಮರೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ತಂದೆಯ ನೆನಪಿನ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗಬೇಕು. ಇದು ರಾಜಯೋಗ ಆಗಿದೆ. ಹೊಸ ಜಗತ್ತಿಗೋಸ್ಕರ ಅವಶ್ಯವಾಗಿ ರಾಜಯೋಗವನ್ನು ಕಲಿಯಬೇಕು. ತಂದೆ ತಿಳಿಸುತ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ. ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ. ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಸತ್ಯವನ್ನೇ ಹೇಳುತ್ತಾರೆ, ಉಳಿದವರೆಲ್ಲ ಅಸತ್ಯವನ್ನು ಹೇಳುತ್ತಾರೆ. ನಿಮಗೆ ಗೊತ್ತಿದೆ, ಇದೊಂದೇ ರುದ್ರ ಮಾಲೆ ಆಗಿದೆ. ಇನ್ನು ಎರಡನೇ ಪ್ರಕಾರದ ಮಾಲೆ ಅಂದರೆ ವಿಷ್ಣುವಿನ ವೈಜಯಂತಿ ಮಾಲೆ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಷ್ಣುವಿನ ವೈಜಯಂತಿ ಮಾಲೆಯಲ್ಲಿ ಬರಲು ನೀವೀಗ ಪುರುಷಾರ್ಥವನ್ನು ಮಾಡುತ್ತೀರಾ. ನೀವು ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಮಾಲೆಯ ಮಣಿ ಆಗುತ್ತೀರಾ. ಯಾವ ಮಾಲೆಯನ್ನು ನೀವು ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡುತ್ತಾ ಬಂದಿದ್ದೀರೋ ಆ ಮಾಲೆಯ ಮಣಿ ನೀವೀಗ ಆಗುತ್ತೀರಾ. ಆದರೆ ಈ ಮಾಲೆ ಯಾರ ಮಾಲೆ ಅನ್ನುವುದು ಮಕ್ಕಳಿಗೆ ಗೊತ್ತಿಲ್ಲ.
ಈ ಮಾಲೆಯಲ್ಲಿ ಮೇಲೆ ಹೂವು ಯಾರಾಗಿದ್ದಾರೆ? ನಂತರ ಎರಡು ಮುಖ್ಯ ಮಣಿಗಳು ಯಾರಾಗಿದ್ದಾರೆ? ಈ ಎರಡು ಮಣಿಗಳು ಯಾರು? ಈ ಮಾಲೆ ಯಾರ ಮಾಲೆ? ನಾವು ಯಾರ ಮಾಲೆಯನ್ನು ಜಪ ಮಾಡುತ್ತಿದ್ದಾರೋ ಅವರ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಕೇವಲ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ರಾಮ ರಾಮ ಎಂದು ಹೇಳುತ್ತಾ ತಿಳಿದುಕೊಳ್ಳುತ್ತಾರೆ ಎಲ್ಲರಲ್ಲೂ ರಾಮ ಇದ್ದಾರೆ ಎಂದು. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಮಾತಿನ ಕಾರಣ ಎಲ್ಲರೂ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಂಪೂರ್ಣ ಅಂಧಕಾರ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಮಾತಿನಿಂದ ಹುಟ್ಟಿಕೊಂಡಿದೆ. ಮಾಲೆಯ ಅರ್ಥವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ. ಕೆಲವರು 100 ಬಾರಿ ಮಾಲೆಯನ್ನು ಜಪ ಮಾಡುತ್ತಾರೆ, ಕೆಲವರು ಅನೇಕ ಬಾರಿ ಮಾಲೆಯನ್ನು ಜಪ ಮಾಡುತ್ತಾರೆ. ಬ್ರಹ್ಮ ತಂದೆ ಸ್ವಯಂ ಅನುಭವಿಯಾಗಿದ್ದಾರೆ. ಬ್ರಹ್ಮ ತಂದೆಯ ಜೀವನದಲ್ಲಿ ಅವರಿಗೆ 12 ಜನ ಗುರುಗಳಿದ್ದರು. ಅಂದ ಮೇಲೆ ಬ್ರಹ್ಮ ತಂದೆ ಎಲ್ಲಾ ಮಾತಿನ ಅನುಭವವನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಅವರಿಗೆ ತಮ್ಮದೇ ಆದ ಗುರು ಇದ್ದರೂ ಕೂಡ ಅವರು ಬೇರೆ ಗುರುಗಳ ಮೂಲಕ ಅನುಭವವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬೇರೆ ಗುರುಗಳ ಬಳಿ ಹೋಗುತ್ತಾರೆ, ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಇದು ಸಂಪೂರ್ಣ ಅಂಧಶ್ರದ್ಧೆಯಾಗಿದೆ. ಮಾಲೆಯನ್ನು ಜಪ ಮಾಡಿ ಮುಗಿದ ನಂತರ ಹೂವಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಶಿವತಂದೆ ಹೂವಾಗಿದ್ದಾರೆ. ಯಾರೆಲ್ಲ ಅನನ್ಯ ಮಕ್ಕಳಾಗಿದ್ದಾರೋ ಅವರೇ ಮಾಲೆಯ ಮಣಿಯಾಗಿದ್ದಾರೆ. ನಿಮ್ಮ ಸ್ಮರಣೆ ನಡೆಯುತ್ತಿರುತ್ತದೆ, ಆದರೆ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಜಗತ್ತಿನ ಜನ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಾರೆ. ಕೆಲವರು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ, ಆದರೆ ಯಾವ ಮಾತಿನ ಅರ್ಥವೂ ಜನರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನಿಗೆ ಸಮರ್ಪಣೆ ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದರು. ಅಂದ ಮೇಲೆ ಶ್ರೀಕೃಷ್ಣ ಹೇಗೆ ನಮಗೆ ಆಶ್ರಯವನ್ನು ನೀಡಲು ಸಾಧ್ಯ? ನಾವು ಹೇಗೆ ಶ್ರೀಕೃಷ್ಣನಿಗೆ ಶರಣಾಗಲು ಸಾಧ್ಯ? ಈಗ ನೀವು ತಂದೆಯ ಆಶ್ರಯವನ್ನು ಪಡೆದುಕೊಂಡಿದ್ದೀರಾ, ನೀವೀಗ ಪೂಜ್ಯರಾಗುತ್ತೀರಾ, ಪುನಃ ನೀವೇ ಪೂಜಾರಿ ಆಗುತ್ತೀರಾ. 84 ಜನ್ಮವನ್ನು ಪಡೆದುಕೊಂಡು ನೀವೀಗ ಪತಿತರಾಗಿದ್ದೀರಾ, ಪುನಃ ನೀವು ಶಿವತಂದೆಗೆ ಹೇಳುತ್ತೀರಾ, ಹೇ ಹೂವಾದಂತಹ ತಂದೆ, ನಮ್ಮನ್ನೂ ಕೂಡ ನೀವು ನಿಮ್ಮ ಸಮಾನ ಮಾಡಿಕೊಳ್ಳಿ ಎಂದು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಯಾವುದೇ ಪ್ರಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು, ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಯಾವ ಊಟವನ್ನು ಮಾಡಿಸುತ್ತಾರೋ ಅದನ್ನೇ ಊಟ ಮಾಡಬೇಕು. ತಂದೆ ಏನನ್ನು ತಿನ್ನಿಸುತ್ತಾರೋ ಅದನ್ನೇ ತಿನ್ನಬೇಕು. ತಂದೆ ನಮಗೆ ಆದೇಶವನ್ನು ನೀಡಿದ್ದಾರೆ, ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು. ಆದ್ದರಿಂದ ಎಂದೂ ಯಾರಿಂದಲೂ ಏನನ್ನೂ ಬೇಡಬಾರದು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಸರ್ಚ್ ಲೈಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ಬಗ್ಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ, ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ನಶೆ ಸದಾ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನೀಡುವಂತಹ ಸರ್ಚ್ ಲೈಟ್ನ ಮೂಲಕ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು ಅನ್ನುವ ಸ್ಮೃತಿ ಇರಬೇಕು. ತಂದೆಯ ಮೂಲಕ ಸರ್ಚ್ ಲೈಟ್ ಅನ್ನು ಪಡೆದುಕೊಂಡು ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಇಂದಿನ ವರದಾನ ಆಗಿದೆ ದಯಾ ಭಾವನೆಯ ಮೂಲಕ ನಿಮಿತ್ತ ಭಾವನೆಯಿಂದ ಸೇವೆಯನ್ನು ಮಾಡುವಂತಹ ಸರ್ವ ಆಸಕ್ತಿಯಿಂದ ಮುಕ್ತಾಗಿ ವರ್ತಮಾನ ಸಮಯದಲ್ಲಿ ಎಲ್ಲ ಆತ್ಮರು ಸುಸ್ತಾಗಿ ನಿರಾಶರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ದಯೆಯನ್ನು ಬೇಡುತ್ತಿದ್ದಾರೆ. ಅಂದ ಮೇಲೆ ದಾತನ ಮಕ್ಕಳಾದ ನೀವು ನಿಮ್ಮ ಸೋದರ ಸೋದರಿಯರ ಮೇಲೆ ದಯೆಯನ್ನು ತೋರಿಸುವಂತವರಾಗಿ. ಬಲೆ ಯಾರು ಎಷ್ಟು ಕೆಟ್ಟವರೇ ಇರಬಹುದು, ಅವರ ಬಗ್ಗೆ ದಯಾಭಾವನೆ ಇರಬೇಕು. ಎಂದೂ ಯಾರನ್ನೂ ತಿರಸ್ಕಾರ ಮಾಡಬೇಡಿ. ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಇರಬಾರದು, ಈರ್ಷ್ಯ ಭಾವನೆ ಇರಬಾರದು, ಕ್ರೋಧದ ಭಾವನೆ ಇರಬಾರದು. ದಯಾ ಭಾವನೆ ಸಹಜವಾಗಿ ನಿಮಿತ್ತ ಭಾವನೆಯನ್ನು ಪ್ರಕಟ ಮಾಡುತ್ತದೆ. ಆಸಕ್ತಿ ಇದ್ದಾಗ ದಯೆ ಇರಲು ಸಾಧ್ಯ ಇಲ್ಲ. ಆಸಕ್ತಿಯ ಕಾರಣ ದಯೆಯನ್ನು ತೋರಿಸಬೇಡಿ. ಆದರೆ ಸತ್ಯ ದಯೆಯ ಮೂಲಕ ಆಸಕ್ತಿಯಿಂದ ಮುಕ್ತರಾಗಬೇಕು. ಆಸಕ್ತಿ ಇದ್ದಾಗ ದಯೆ ಇರಲು ಸಾಧ್ಯ ಇಲ್ಲ. ಆದರೆ ಸತ್ಯ ದಯೆ ಆಸಕ್ತಿಯಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಏಕೆಂದರೆ ಸತ್ಯ ದಯೆ ಇದ್ದಾಗ ದೇಹಾಭಿಮಾನ ಇರುವುದಿಲ್ಲ. ಇಂದಿನ ಶ್ಲೋಗನ್ ಆಗಿದೆ, ಅನ್ಯರಿಗೆ ಸಹಯೋಗವನ್ನು ನೀಡುವುದು ಅಂದರೆ ಸ್ವಯಂನ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳುವುದಾಗಿದೆ. ನಾವೀಗ ಸ್ವಯಂನ ಖಾತೆಯಲ್ಲಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ಪ್ರತಿ ಕಾರ್ಯದಲ್ಲೂ ಅನ್ಯರಿಗೆ ಸಹಯೋಗವನ್ನು ನೀಡಬೇಕು. ಒಳ್ಳೆಯದು. ಓಂ ಶಾಂತಿ.